ಕೈ ಜೋಡಿಸ್ಬೇಕು. ಅವ್ರು ಎಲ್ಲೇ ಹೋದ್ರು ನಾವಿದ್ದೀವಿ ನಿಮ್ ಜೊತೆ ಅಂತ ಹೇಳ್ದಾಗ್ಲೇನೆ ಅದು ಒಂದು ದೊಡ್ಡ ಹೋರಾಟ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಮ್ಗೆ ಎಸ್ಟಿ ಸರ್ಟಿಫಿಕೇಟ್ ಸಿಗ್ಲಿಕ್ಕೂ ಸಾಧ್ಯ ಆಗುತ್ತೆ. ಮತ್ತೆ ನಮ್ಮ ಮಕ್ಕಳು ಕೂಡ IAS IPS DG FG ಎಲ್ಲನೇ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ವೇದಿಕೆ ಮೇಲೆ ಹೇಳಕ್ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರ ನೀವು, ಅಧಿಕಾರ ಹಣ ಕಸ್ಕೋಬೇಕು ಅಂತಂದ್ರೆ ಆಗಲ್ಲ. ನಮಗ ಪವರ್ ಇಲ್ಲ, ನಮಗ ಒಂದೇ ಪವರ್ ಇರೋದು, ವಿದ್ಯಾಭ್ಯಾಸ ಮಾಡಿ ನಾವು ದೊಡ್ಡ IAS IPS ಆದ್ರೆ ಮಾತ್ರ ಅವರಿಂದ ನಾವೆಲ್ಲ ಕಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಹಿಂಗೆ ಹೇಳ್ತಲ್ಲ ಹಿಂಗೆ ಜಗಳ ಆಡಿ ಏನ್ ಮಾಡಿದ್ರು ಕಸ್ಕೊಳ್ಳಿಕ್ ನಮ್ಗೆ ಸಾಧ್ಯ ಆಗೋದಿಲ್ಲ. ನಮ್ಮ ಹತ್ರ ಉಳಿದಿರೋದು ಒಂದೇ ಆಯುಧ ಅಂತಂದ್ರೆ ವಿದ್ಯಾಭ್ಯಾಸ ಮಾಡಿ ದೊಡ್ಡ ದೊಡ್ಡ ಆಫೀಸರ್ ಮಾಡಬೇಕು, ಅವ್ರ ಕಡೆಯಿಂದ ನಾವು ಎಲ್ಲಾನೇ ಕಿತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತೆ ಇಲ್ಲಿ ನನ್ನನ್ನು ಎಲ್ಲ ಈ ಊರಿನ ನನ್ನ ಇದು ಆಕ್ಚುಲಿ ನಾರಾಯಣರಾವ್ ಅಂತ ಅವರು ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಕೂತಿರೋರೆಲ್ಲ ನನ್ನ ತವರಿನವರು. ಮೊದ್ಲೆಲ್ಲ ಒಂದು ಮೊದ್ಲು ಹಳೆ ಕಾಲದಲ್ಲಿ ಒಂದಿತ್ತು ಏನಂದ್ರೆ ಗಂಡನ ಮನೇಲಿ ಹೆಣ್ಮಕ್ಳಿಗೆ ತೊಂದರೆ ಆದ್ರೆ ತವ್ರ ಮನೆಯಿಂದ ಬರ್ತಿದ್ರಂತೆ ಕೇಳಕ್ಕೆ, ನಮ್ಮ ಮಗಳಿಗೆ ಯಾಕಷ್ಟು ತೊಂದರೆ ಕೊಡ್ತಾ ಇದ್ದೀರಾ, ನಮ್ಮ ತಂಗಿಗೆ ಯಾಕಷ್ಟು ತೊಂದರೆ ಕೊಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಅದೇ ಸನ್ನಿವೇಶ ಈ ಸಂದರ್ಭದಲ್ಲಿ ನನಗೆ ಕಾಣ್ತಾ ಇದೆ. ಎಲ್ಲರೂ ಬಂದ್ಬಿಟ್ಟು ನೀವು ಮಾಲಾ ಬಿ ನಾರಾಯಣರಾವ್ಗೆ ಸೋಲಿಕ್ಕೆ ನಮ್ಮವ್ರು ಇದು ಮಾಡಬೇಡ್ರಿ, ಮುಂದಿನ ದಿನ ಅವ್ರನ್ನ ಗೆಲ್ಸ್ರಿ, ಅವ್ರಿಗೆ ಕೈ ಜೋಡಿಸ್ರಿ ಅಂತ ಹೇಳ್ಬಿಟ್ಟು ನಮ್ಮ ತವ್ರ ಮನೆಯವರು ಇಲ್ಲಿ ಬಂದು ಕೇಳ್ಕೊಳ್ತಾ ಇದಾರೆ. ಅವರಿಗೆ ನಿಜವಾಗ್ಲೂ ನನಗೆ ನಿಜವಾಗ್ಲೂ ಖುಷಿನೂ ಆಗ್ತಾ ಇದೆ, ದುಃಖನೂ ಆಗ್ತಾ ಇದೆ. ನನಗೋಸ್ಕರ ನನ್ನ ಹಿಂದೆ ನನ್ನ ತವ್ರ ಮನೆಯವರು ಇದ್ದಾರೆ ಅಂತ ಹೇಳ್ಬಿಟ್ಟು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ, ದುಃಖನೂ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಕೈ ಜೋಡಿಸಿ ಕೇಳ್ಕೊತೀನಿ, ಅವ್ರ ಮಾತಿಗೆ ಬೆಲೆ ಕೊಟ್ಟು ನಿಮ್ ಸೇವೆ ಮಾಡಲು ನನ್ಗೆ ಇನ್ನೊಂದ್ಸತಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ನನಗೆ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ.